ನಿನ್ನ ಕಹಿ ನೆನಪುಗಳನ್ನು ಕಟ್ಟಿಹಾಕು. ಪ್ರಪಂಚ ಹೇಗಿದೆ ಅಂದರೆ ನೋವು ಅವ್ರಿಗಾದರೆ ಮಾತ್ರ ಅದು ನೋವು, ಅದೇ ಬೇರೆಯವ್ರಿಗಾದರೆ ಅದು ಅವರ ಹಣೆಬರ ಅಂತ ದೂರು ಬಿಡ್ತಾರೆ. ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಎಲ್ಲವನ್ನ ಎದುರಿಸೋ ತಾಕತ್ತು ನಿನ್ನಲ್ಲಿರಬೇಕು. ಕಷ್ಟಗಳಿಗೆ ಹೆದರ್ಕೊಂಡು ಪ್ರತಿದಿನ ನೀನು ಚಿಂತೆ ಮಾಡ್ತಾ ಕೂರೋ ಬದಲು ಹೂವಿನಂತೆ ಅರಳೋದನ್ನು ಕಲಿ. ನಿನ್ನ ಕಂಪು ಕಮ್ಮಿಯಂದಾಗಲೇ ವೈರಿಗಳ ಎದೆ ಜಲ್ಲನ್ನತ್ತೆ. ಕಷ್ಟ ನಿಜಕ್ಕೂ ಕೆಟ್ಟದಲ್ಲ ಗೆಳೆಯ, ಅದು ನಿನ್ನ ಮುಂದಿನ ಹೆಜ್ಜೆ ಹೇಗಿಡಬೇಕು ಅಂತ ತಿಳಿಸಿಕೊಡುವ ಒಬ್ಬ ಶಿಕ್ಷಕ. ದೇವರು ನಿನಗೆ ಕಷ್ಟ ಕೊಡೋದು ನಿನಗೆ ನೋವಿನಲ್ಲಿ ಮುಳುಗಲಿ ಅಂತ ಅಲ್ಲ, ಬದಲಾಗಿ ಪುನಃ ಅಂತಹ ಕಷ್ಟ ನಿನಗೆ ಬಂದರೆ ನೀನದನ್ನು ಸುಲಭವಾಗಿ ಧೈರ್ಯದಿಂದ ಎದುರಿಸಬೇಕು ಅನ್ನೋ ಮನಸ್ಥಿತಿಯಿಂದ. ಕಷ್ಟ ಇಲ್ಲದೆ ಮನುಷ್ಯ ಇಲ್ಲ, ನೋವುಗಳೇ ಇಲ್ಲದೆ ಮನುಷ್ಯ ಇಲ್ಲ. ಕಷ್ಟ ಕಾಲದಲ್ಲಿ ನಿನ್ನನ್ನು ನಗಿಸಿದವರನ್ನು ಮತ್ತು ನಿನ್ನನ್ನು ನೋಡಿ ನಕ್ಕವರನ್ನು ಯಾವತ್ತೂ ಮರಿಬೇಡ. ಯಾಕಂದರೆ ಒಬ್ಬರು ಜೀವನದಲ್ಲಿ ನಿನಗೆ ಭರವಸೆಯನ್ನು ಮೂಡಿಸಿದರೆ ಇನ್ನೊಬ್ಬರು ಬದುಕುವ ಛಲವನ್ನು ಮೂಡಿಸ್ತಾರೆ. ಕಷ್ಟ ಇಲ್ಲದೆ ಮನುಷ್ಯ ಇಲ್ಲ, ನೋವುಗಳೇ ಇಲ್ಲದ ಮನುಷ್ಯ ಈ ಪ್ರಪಂಚದಲ್ಲಿ ಇಲ್ಲ. ಜೀವನ ಬದುಕೋದನ್ನು ನಿಜವಾಗಿ ಪಾಠ ಕಲಿಸುತ್ತೆ. ನಿನ್ನತನವನ್ನು ಅಡ ಇಟ್ಟು ಯಾರನ್ನ ಪ್ರೀತಿಸೋ ಅಗತ್ಯ ಇಲ್ಲ. ಯಾಕಂದರೆ ಇಲ್ಲಿ ಯಾರ್ಯಾರಿಗೂ ಅನಿವಾರ್ಯ ಕೂಡ ಅಲ್ಲ. ಸ್ವಲ್ಪ ಜನ ನಿನ್ನನ್ನು ಇಷ್ಟಪಡ್ತಾರೆ, ಇನ್ನೂ ಸ್ವಲ್ಪ ಜನ ನಿನ್ನನ್ನು ಇಷ್ಟಪಟ್ಟಂತೆ ನಡೆಸ್ತಾರೆ. ಯಾಕಂದರೆ ಅವ್ರ ಉಪಯೋಗಕ್ಕೋಸ್ಕರ ನಿನ್ನನ್ನು ಬಳಸ್ಕೋತಾರೆ. ಇನ್ನೂ ಕೆಲವು ಜನ ಸ್ವಾರ್ಥಕ್ಕೋಸ್ಕರ ನಿನ್ನನ್ನು ಬಳಸ್ಕೊಂಡು ಬಿಡ್ತಾರೆ. ಬಿಟ್ಬಿಡು ಎಲ್ಲವನ್ನ, ಎಲ್ಲರ ಚಿಂತೆಯನ್ನು ಬಿಟ್ಬಿಡು. ನಿನ್ನ ಜೀವನ ನೀನು ನೋಡ್ಕೋ ಗೆಳೆಯ. ನಿನ್ನಲ್ಲಿ ಆತ್ಮವಿಶ್ವಾಸ ಬಂದಿದ್ದರೆ ಯಾರು ಏನು ಕೂಡ ನಿನ್ನನ್ನು ಮಾಡೋಕ್ಕಾಗಲ್ಲ. ಈ ಜೀವನದಲ್ಲಿ ನಿನಗೆ ಎಂಥವ್ರ ಅವಶ್ಯಕತೆ ಇದೆ ಗೊತ್ತಾ? ಕಷ್ಟಗಳನ್ನು ಪರಿಹಾರ ಮಾಡೋರಲ್ಲ, ಆ ಕಷ್ಟಗಳನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನು ಹೇಳಿಕೊಡೋರ ಅವಶ್ಯಕತೆ ನಿನಗಿದೆ. ಅಂಥವ್ರ ಸಂಘ ಬೆಳೆಸು. ಬಿಟ್ಬಿಡು ಚಿಂತೆ ಮಾಡೋದನ್ನು. ಬದುಕು ಕಷ್ಟ ಸುಖ ನೋವು ನಲಿವು ಎಲ್ಲ ಸಮಸ್ಯೆಗಳ ಸಾಗರದಲ್ಲಿ ಚಲಿಸುವ ದೋಣಿ. ಆ ದೋಣಿಯನ್ನು ಬೇರೆ ಯಾರೇ ಚಲಾಯಿಸಿ ದಡ ಸೇರಿಸ್ತಾರೋ ಅನ್ನೋ ಭ್ರಮೆಯಲ್ಲಿ ನೀನಿದ್ರೆ ಅದನ್ನು ನಿನ್ನ ತಲೆಯನ್ನು ತೆಗೆದಾಕ್ಬಿಡು. ನಿನ್ನ ದೋಣಿಗೆ ನೀನೇ ನಾವಿಕ. ಮೈ ಡಿಯರ್ ಫ್ರೆಂಡ್, ಹೀಗೆ ಎಷ್ಟು ದಿನ ಅಂತ ಚಿಂತೆ ಮಾಡ್ತಾನೆ ಇರ್ತೀಯ? ನೀನು ಹೀಗೆ ಚಿಂತೆ ಮಾಡ್ತಾ ಇದ್ರೆ ನೀನು ಬದಲಾಗೋದು ಯಾವಾಗ? ನಿನ್ನ ಕನಸುಗಳು ಈಡೇರಿಸ್ಕೊಳ್ಳೋದು ಯಾವಾಗ? ನೀನು ಯಶಸ್ವಿ ಆಗೋದು ಯಾವಾಗ? ನಿನ್ನ ಕನಸುಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ ನೀನು ಚಿಂತಿಸೋದನ್ನು ಬಿಟ್ಬಿಡಬೇಕು. ನೀನು ಚಿಂತೆಯನ್ನು ಬಿಟ್ಟು ನಿನ್ನ ಗುರಿಯ ಕಡೆಗೆ ಸಾಗಬೇಕು. ಕೊನೆಗೊಂದು ಮಾತು ಹೇಳ್ತೀನಿ, ಈ ಚಿಂತೆ ನಿನ್ನ ಭವಿಷ್ಯವನ್ನು ಕಿತ್ಕೊಳ್ಳುತ್ತೆ, ನಿನ್ನ ಸಂತೋಷವನ್ನು ಕಿತ್ಕೊಳ್ಳುತ್ತೆ. ನೀನಿಲ್ಲಿ ಬಂದಿರೋದು ನಿನ್ನ ಭವಿಷ್ಯವನ್ನು ಬದಲಾಯಿಸಿ ಸಾಧಿಸಿ ತೋರಿಸೋದಕ್ಕೆ. ಚಿಂತೆ ಅನ್ನೋದು ಮನುಷ್ಯನನ್ನು ಚಿತೆಯ ಕಡೆಗೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ಮರಿಬೇಡ. ಇಂತಹ ಮತ್ತೊಂದು ಒಳ್ಳೆ ಕಂಟೆಂಟ್ ಜೊತೆ ನಾಳೆ ತಪ್ಪದೇ ಹಾಜರಾಗಿರ್ತೀನಿ. ಚಾನಲ್ನ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.